ಮಾಡಿದ ಜೋಡಿ ಲಿಂಗಗಳಲ್ಲ. ರುದ್ರಾಭಿಷೇಕ ಮಾಡ್ಲೇನ್ರಿ ಹೇಳುತ್ತಾನೆ ಕೇಳದೆ. ನಿನ್ನ ಕೈಯಿಂದ ರುದ್ರಾಭಿಷೇಕ ಸಾಧ್ಯ ಇಲ್ಲ, ನಮ್ಮ ಅಜ್ಜವ್ರು ಮಾಡ್ತಾರ ಕುಂಭಾಭಿಷೇಕ. ಮಠದೊಳಗ ಶಿವ ಸೃಷ್ಟಿ ಮಾಡಿದ ಜೋಡಿ ಲಿಂಗದವ ಚಾಂದ ಇದ್ದಿರ್ಬೇಕಪ್ಪ. ಅವಕ ಭಕ್ತಿಯಿಂದ ಮುಟ್ಟಿ ನಮಸ್ಕಾರ ಮಾಡಿ ಸ್ವಲ್ಪ ಕೆಳ ಇಳಿದ್ರೆ ಸಾಕು, ಅಲ್ಲೇ ಇತ್ತು ನೋಡು ಹೊಟ್ಟೇಶ್ವರ ಹೊಂಡ ಹೊಂಡವಾಗಿ. ಪಾಪಿ ಪಾಪಿ ಪಾಪದೊಳಗೆ ಹೋಗ್ಬೇಕಂತ ಮಾಡಿದ್ರಿ. ಗೊತ್ತಿಲ್ರಿ ಮಕ್ಕಳು ಬೇಕ ಬೇಡ ಬೇಕ ಬೇಕಂದ್ರೆ ಮಂಜನ ಮಗನ ಏನ್ ಬೇಕಂತ ಮಾತಾಡ್ತೇನ. ಅಪ್ಪಾರ ಮನೆಯಲ್ಲಿ ಎಂತ ಬೇಗಳ ಬೇಗಳಲ್ಲಪ್ಪ. ಅವು ಸಂಸ್ಕೃತ ಮಂತ್ರದ ಜಟಾನು ಕೂಟ ಬೇಷಪ್ಪ. ನೀನ್ ಹಳಿಗೂಟ ಹಳಿಗೂಟ ಅಂದ ಅದು ಮಂತ್ರದ ಜಟಾನು ಕೂಟ ಕೂಟ. ಇನ್ನ ಆ ವಕ್ರೇಶ್ವರ ಹೊಂಡದೊಳಗ ತೀರ್ಥ ತಗೊಂಡು ಒಂದ್ ಸ್ವಲ್ಪ ಚಿಪ್ಕಿಸ್ಕೊಂಡವ್ರ ಸ್ವಲ್ಪ ಕೆಳಗಿಳಿದ್ರೆ ಸಾಕು, ಅಲ್ಲಿ ಸಿಗುವುದೇ ಬ್ರಹ್ಮಾಂಡ. ಬದನೆಕಾಯ್ರ ಬ್ರಹ್ಮಾಂಡ ಕಾಶಿ ಕಿವಿಯಾಗದೆ ಹಾಕಿ ರಾತ್ರಿ ನಾಷ್ಟ ಮಾಡಿ ನೋಡ್ರಿ. ನಾಷ್ಟ ಅಲ್ವೋ ನಿನ್ ಕೇಳಿದ್ದು ಕಿವಿ ಕೇಳ್ತಾವ ಯಗರಾಜನಾಗಲ್ಲ ಸೂದ್ಲಿಂಗ. ಒಂದು ಹಾರಿ ತಗೊಂಡ್ ಇವ್ನು ಕಿವಿಯಾಗಿ ತುಳಿಸ್ತೇನೆ. ಯಾಕೆ ಹಾರ ಕುಟ್ಟಕ್ ಹೋಗ್ತೀರೇನ್ರಿ? ಬ್ರಹ್ಮಾಂಡದ ದರ್ಶನ ಮಾಡ್ಕೊಂಡ್ರಿ ಅಪ್ಪ ಅವರು ಅಪ್ಪಾಜಿ ಅದ ಚಪಾತಿ ನಿಮ್ಮ ಅವನ ಅಪಾತಿ ಚಪಾತಿ ಅಲ್ಲದು ಇದು ಬೈಗಳ ಅಲ್ಲವ ಸಂಸ್ಕೃತ ನಮ್ಮ ಮಂತ್ರದ ಜಟಾನು ಕೂಟ ಅಂತ ಹೇಳ್ತೀನಿ. ಬರ್ಬೇಕಾದ್ರೆ ಬಲಿ ಕೈಲೇ ಬರಬಾರ್ದು. ಏನೇನ್ ತರಬೇಕ್ರಿಪ್ಪ? ಬಾಳೆಹಣ್ಣು, ಆಕಳ ಹಾಲು, ತುಪ್ಪ,